जनवरी 9ने तारीख कांग्रेस मेकेदाटु पादयात्रे हमकु अब इंत पर्स्थित इष्टोंदु कोरोना केस वरदियागू कूड़ा साकष्टु टीके व्यक्तवा हाईकोर्ट चाटी बीसाद मेले अद्न निल्सोदु कांग्रेस कूड़ा बीजेपी फॉलो मार्ता सरकार रूल्स इल्ला बीजेपी शासक सचिव कोविड नियमावली उल्लंघने कोविड नियमावली संपूर्ण उल्लंघने तोरस्तने ना कूड़ा यहा रीतिया ब्रेक माता कोरोना रूल्स अंत बीजेपी नायक मेलू कूड़ा कानून क्रम कईगू अंत कांग्रेस आग्रह एनडीएमए अडी दूरन दाखलिसुवंते ओत्तायिसि कांग्रेस पत्रवन्न बरेदिरुवंतद्दु सरकार मुख्य कार्यदर्शी पि रविकुमार अवरिगे कांग्रेस पत्रवन्न बरेदिद्दारे डिजिपि प्रवीण सूद संबंधिसिदंत डिसि एसपि गळिगे दूरन्न कोडुवंत निट्टिनल्लू कूड कांग्रेस मुंदागिदे दूरन्न दाखलिसदिद्दरे नावु कोट्टिरुवंत कंप्लेंट्स गळ आधारद मेले यार्यारु एल्लेल्लि याव्याव रीतियागि कोरोना रूल्स गळन्न ब्रेक माडिद्दारे अन्नुवंत अंकि अंशगळन्न कूड अल्लि मुंदिट्टिद्दारे डिजि अवरन्न भेटि माडिदंत संदर्भदल्लि सिएस अवरन्न भेटि माडिदंत संदर्भदल्लि कांग्रेस नायकरु अकस्मात् इदु रिजिस्टर् आगदे होद्रे सिएं मने मुंदे धरणिगे निर्धारवन्न माडलागिदे निमगे एल्लरिगू कूड नावे तोरिस्ता इद्वि ಯಾವೆಲ್ಲ ಪ್ರಕರಣಗಳಲ್ಲಿ ಕೋವಿಡ್ ರೂಲ್ಸ್ ಗಳನ್ನು ಬ್ರೇಕ್ ಮಾಡಿದ್ದಾರೆ ಬಿಜೆಪಿ ನಾಯಕರು ಆಡಳಿತ ಪಕ್ಷದವರು ಅಂತ ಒಂದೊಂದಾಗಿ ಅದು ಕೂಡ ಮೆನ್ಷನ್ ಆಗಿದೆ ಅಲ್ಲಿ ಇವರು ಕೊಟ್ಟಿರುವಂತ 23 ಪುಟಗಳ ಒಂದು ಕಂಪ್ಲೇಂಟ್ ಕಾಪಿಯಲ್ಲಿ ಫಸ್ಟ್ ಸುಭಾಷ್ ಗುತ್ತೇದಾರ್ ಅವರು ಅದಾದ್ಮೇಲೆ ರೇಣುಕಾಚಾರ್ಯ ಅವರು ಅದಾದ್ಮೇಲೆ ಎನ್ಆರ್ ರಮೇಶ್ ಅವರು ಅದರ ಜೊತೆಗೆ ರಾಮುಲು ಮತ್ತು ಒಂದ ಕಡೆ ಜನಾರ್ದನ್ ರೆಡ್ಡಿ ಈ ರೀತಿಯಾಗಿ ಸಾಕಷ್ಟು ಜನ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಸರ್ಕಾರವೇ ರೂಪಿಸಿರತಕ್ಕಂತ ನಿಯಮಾವಳಿಗಳೇನಿದ್ದಾವೆ equality before law ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಸಮಾನರು ತಪ್ಪು ಮಾಡಿರಲಿ ಮತ್ತೊಂದು ಮಾಡಿರಲಿ ಸಮಾನವಾಗಿ ಅವರಿಗೆ ಶಿಕ್ಷೆ ಆಗತಕ್ಕಂತದಕ್ಕೆ ಸೋ ಕಾನೂನಿನಲ್ಲಿ ಇರತಕ್ಕಂತದ್ದು ವಿಧಾನಸೌಧದ ಬ್ಯಾಂಕೆಟ್ ಹಾಲ್ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಇದ್ದರು ಚೇರ್ಮನ್ ಇದ್ದರು ಮುಖ್ಯಮಂತ್ರಿಗಳು ಇದ್ದರು ಮಂತ್ರಿಗಳು ಇದ್ದರು ಸಾವಿರಾರು ಜನ ಅದರಲ್ಲಿ ಭಾಗವಹಿಸಿದ್ರು ಸೋ ಯಾರು ಸಹ ಈ ನಿಯಮಾವಳಿಗಳನ್ನ ಮಾಸ್ಕ್ ಹಾಕಿರಲಿಲ್ಲ ಬಹುತೇಕ ಜನರು ಸ್ಯಾನಿಟೈಸೇಷನ್ ಮಾಡಿಸಿಕೊಂಡಿರಲಿಲ್ಲ ಡಿಸ್ಟೆನ್ಸ್ ಅನ್ನ ಮೇಂಟೇನ್ ಮಾಡಿರಲಿಲ್ಲ ಬಿಜೆಪಿಯ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರತಕ್ಕಂತ ರೇಣುಕಾಚಾರ್ಯರವರು ಬಲಮುರಿ ಗ್ರಾಮದಲ್ಲಿ ಓರಿ ಬೆದರಿಸುವ ಕಾರ್ಯಕ್ರಮದಲ್ಲಿ ನೂರಾರು ಸಾವಿರಾರು ಜನ ಭಾಗವಹಿಸುತ್ತಾರೆ ಅಲ್ಲೂ ಸಹ ಕೋವಿಡ್ ನಿಯಮಾವಳಿಗಳನ್ನು ಪಾಲನೆ ಮಾಡುವುದಿಲ್ಲ 11ನೇ ತಾರೀಕು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಏನು ಬರ್ತ್ಡೇ ಆಚರಣೆ ಮಾಡಿಸಿಕೊಳ್ಳತಕ್ಕಂತ ಸಂದರ್ಭದಲ್ಲೂ ಸಹ ಸಾವಿರಾರು ಜನ ಬಳ್ಳಾರಿನಲ್ಲಿ ಸೇರುತ್ತಾರೆ ಅಲ್ಲೂ ಸಹ ಯಾವುದೇ ವಿಧವಾದಂತ ನಿಯಮಾವಳಿಗಳನ್ನು ಫಾಲೋ ಮಾಡಿರೋದಿಲ್ಲ ಎರಡನೇದು ಯಾರು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಆ ಕಾರ್ಯಕ್ರಮಗಳಿಗೆ ಯಾರು ಸಹ ಅನುಮತಿ ತೆಗೆದುಕೊಂಡಿಲ್ಲ ಪರ್ಮಿಷನ್ ಇಲ್ಲದೆ ಮಾಡಿರತಕ್ಕಂತದ್ದು ಸೋ ಆದರೂ ಸಹ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಅಥವಾ ಎಸ್ಪಿ ಗಳು ಅಥವಾ ಡಿಸಿಪಿ ಗಳು ಅವರ ಮೇಲೆ ಇಲ್ಲಿವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಈ ನಿಯಮಾವಳಿಗಳ ಪ್ರಕಾರ ಅದರ ಜವಾಬ್ದಾರಿ ನೇರವಾಗಿ ಡಿಸಿ ಮತ್ತು ಎಸ್ಪಿ ಡಿಸಿಪಿ ಗಳು ಇರತಕ್ಕಂತ ಹಿನ್ನೆಲೆಯಲ್ಲಿ ಅವರು ಸಹ ತಮ್ಮ ಕರ್ತವ್ಯವನ್ನ ನಿರ್ವಹಣೆ ಮಾಡತಕ್ಕಂತದರಲ್ಲಿ ವಿಫಲರಾಗಿದ್ದಾರೆ ಮಂತ್ರಿಗಳು ಶಾಸಕರು ಅವರು ಕೋವಿಡ್ ರೂಲ್ಸ್ ನ ಫ್ಲೋಟ್ ಮಾಡಿದ್ರು ಕೂಡ ಅವರ ಮೇಲೆ ಯಾವುದೇ ತರ ಆಕ್ಷನ್ ತಗೊಳ್ಳಲಿಲ್ಲ ಕೂಡಲೇ ಚೀಫ್ ಸೆಕ್ರೆಟರಿಗೆ ಮೂರು ವಿಚಾರಗಳನ್ನು ನಾವು ಹೇಳಿದೀವಿ ಏನು ನಮ್ಮ ಅಧಿಕಾರಿಗಳಿದ್ದಾರೆ ಪೊಲೀಸ್ ಅಧಿಕಾರಿಗಳು ಈ ಬೇರೆ ಬೇರೆ ನಮ್ಮ ಯಾರು ರೂಲ್ಸ್ ನ ಫ್ಲೋಟ್ ಮಾಡಿದ್ದಾರೆ ಅವರ ಮೇಲೆ ಆಕ್ಷನ್ ತಗೋಬೇಕು ಯಾರು ಮಂತ್ರಿಗಳಿದ್ದಾರೆ ಅವರ ಮೇಲೆ ಎಫ್ಐಆರ್ ಕೂಡ ದಾಖಲೆ ಮಾಡಬೇಕು ಅಂತ ಒಂದು ಪತ್ರದ ಮೂಲಕ ಬರೆದಿದ್ದಾರೆ ಇನ್ನು ಹಲವಾರು ಮುಖಂಡರ ಬಗ್ಗೆ ಬಿಜೆಪಿ ಮುಖಂಡರ ಬಗ್ಗೆ ಹೇಳಿದ್ದಾರೆ ಸರ್ಕಾರವೇ ರೂಪಿಸಿರತಕ್ಕಂತ ನಿಯಮಾವಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತ ಸಲೀಂ ಅಹಮದ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನಾವು ಪ್ರತಿದಿನ ತೋರಿಸ್ತಾ ಇದ್ವಿ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೋರಿಸಿದ್ವಿ ಅದೇ ರೀತಿಯಾಗಿ ಆಡಳಿತ ಪಕ್ಷದ ಶಾಸಕರುಗಳು ಸಚಿವರುಗಳು ನಾಯಕರುಗಳು ಯಾವ್ಯಾವ ರೀತಿಯಾಗೆಲ್ಲ ಕೊರೋನಾ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ದಾರೆ ಇವರಿಗೆ ನೈತಿಕತೆ ಇದೆಯಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು ಏನ್ ಹೇಳ್ತಾ ಇದ್ದಾರೆ ನೀವು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಮುಖ್ಯ ಕಾರ್ಯದರ್ಶಿಗಳು ಅಲ್ಲ ನಾವು ಚೀಫ್ ಮುಖ್ಯ ಕಾರ್ಯದರ್ಶಿಗೆ ಹೇಳಿದ್ವಿ ಕೆಪಿಸಿ ಅಧ್ಯಕ್ಷರು ಒಂದು ಪತ್ರವನ್ನ ಅವ್ರಿಗೆ ಕೊಟ್ಟು ಅದನ್ನ ಎಕ್ಸ್ಟೆಂಡ್ ಮಾಡಿದ್ವಿ ನಮ್ಮ ಮೇಲೆ ಸೀನಿಯರ್ ಲೀಡರ್ಸ್ ಅಧ್ಯಕ್ಷರ ಮೇಲೆ ವಿರೋಪಕ್ಷ ನಾಯಕರ ಮೇಲೆ ಖರ್ಗೆ ಸಾಹೇಬ್ ಮೇಲೆ ನಮ್ಮ ಮೇಲೆಲ್ಲ ಎಲ್ಲ ಸುಮಾರು 70 80 ಜನ ಮೇಲೆ ಕೇಸ್ ಒಂದೊಂದಲ್ಲ ನಾಲ್ಕು ನಾಲ್ಕು ಕೇಸ್ ಹಾಕಿದ್ದಾರೆ ಹೌದು ಹೌದು ಆದ್ರೆ
ನಾವು ನೀರಿಗಾಗಿ ಹೋರಾಟ ಮಾಡ್ತಾ ಇದ್ವಿ. ನಮ್ದು ಯಾವುದೇ ರಾಜಕೀಯ ಮೀಟಿಂಗ್ ಇರಲಿಲ್ಲ, ಸಭೆ ಸಮಾರಂಭ ಇರಲಿಲ್ಲ. ನಾವು 2 ತಿಂಗಳ ಹಿಂದೆ ನಾವು ಅದನ್ನ ಪ್ಲಾನ್ ಮಾಡಿದ್ವಿ. ಅದು ಮೇಕೆದಾಟು, ಈ ಸರ್ಕಾರ ಮೇಕೆದಾಟು ಯೋಜನೆ ಅನುಷ್ಠಾನಂತಹ ಯೋಗ್ಯತೆ ಈ ಸರ್ಕಾರಕ್ಕೆ ಇರಲಿಲ್ಲ. ಅದಕ್ಕೆ ಕೇಂದ್ರ ಸರ್ಕಾರ ಅಂತ ಕೇವಲ ಎನ್ವೈರನ್ಮೆಂಟ್ ಕ್ಲಿಯರ್ ತರುವಂತಹ ಶಕ್ತಿ 25 ಜನ ಎಂಪಿಗಳಿಗೂ ಇರಲಿಲ್ಲ, ಕೇಂದ್ರ ಮಂತ್ರಿಗಳಿಗೂ ಇರಲಿಲ್ಲ. ನೋಡಿದ್ವಿ ಸರ್. ಈಗ ನೀವು ಹೋದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಸರ್? ನಾವು ಹೇಳಿ ಚೀಸಕರು ಹೇಳಿದ್ವಿ, ನೋಡಿ ನೀವು ಪಕ್ಷಪಾತ ಮಾಡಕ್ ಹೋಗ್ಬಾರ್ದು. ಕೆಲವು ಅಧಿಕಾರಿಗಳು ಪೊಲಿಟಿಕಲಿ ಮೋಟಿವೇಟ್ ಆಗಿ ನಮ್ಮೆಲ್ಲ ಕೇಸ್ ಹಾಕಿದ್ದಾರೆ, ಅವ್ರ ಮೇಲೆ ತಾವು ಆಕ್ಷನ್ ತಗೋಬೇಕು. ಅದೇ ರೀತಿ ಎಲ್ಲ ಮಂತ್ರಿಗಳು ಎಲ್ಲಾ ಸಭೆಗಳು ಮಾಡಿದ್ದಾರೆ, ಎಲ್ಲ ಎಂಎಲ್ಎಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಂಎಲ್ಎಗಳು ಫ್ಲೋಟ್ ಮಾಡಿದ್ದಾರೆ, ನಾಲ್ಕು ಸಲ ಉಲ್ಲಂಘನೆ ಮಾಡಿದ್ದಾರೆ. ಅನಿಲ್ ಬೆನಕೆ ಅವ್ರ ಮೇಲೆ ಯಾವುದೇ ಒಂದು ಕೇಸ್ ಹಾಕಿಲ್ಲ. ರೇಣುಕಾಚಾರ್ಯ 3-4 ಸಲ ಉಲ್ಲಂಘನೆ ಮಾಡಿರೋದು, ಎನ್ ಆರ್ ರಮೇಶ್ ಬೆಂಗಳೂರಿನಲ್ಲಿ ಅಷ್ಟು ದೊಡ್ಡ ಜನಜಾತ್ರೆ ಮಾಡಿದ್ರು, ಅವ್ರ ಮೇಲೆ ಕೇಸ್ ಆಗ್ಲಿಲ್ಲ. ಇಷ್ಟೊಂದೆಲ್ಲ ತೋರಿಸ್ತಾ ಇದ್ವಿ, ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ? ಶರಣಾಗ್ಬಿಟ್ಟಿದೀಯ ಕಂಪ್ಲೀಟ್ ಆಗಿ ಇವ್ರು ಹೇಳಿದವ್ರ ಮೇಲೆ ಮಾತ್ರ ರಿಜಿಸ್ಟರ್ ಮಾಡ್ಬೇಕು ಅಂತ ಈ ಸರ್ಕಾರದ ಕೈ ಗೊಂಬೆ ಆಗ್ಬಿಟ್ಟಿದ್ದಾರೆ. ಯಾಕಂತೇಳಿದ್ರೆ ಯಾವ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು. ನಮ್ಮ ಮನೆಯಲ್ಲಿ 4-5 ದಿನ ಒಂದೊಂದು ಕೇಸ್ ಹಾಕ್ತಾ ಇದ್ರು. ಅದೇ ರೀತಿ ಮಂತ್ರಿಗಳು ಶಾಸಕರು ಎಲ್ಲ ಫ್ಲೋಟ್ ಮಾಡಿ ಕೂಡ ಅವ್ರ ಮೇಲೆ ಒಂದೇ ಒಂದು ಕೇಸ್ ಹಾಕಿಲ್ಲ. ಇದು ಇವತ್ತು ನಾವು ಚೀಫ್ ಸೆಕ್ರೆಟರಿ ಅದೇ ಹೇಳಿದ್ ನಾವು ಹೀಗೆ ಆಸ್ ಎ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ದ ಗವರ್ಮೆಂಟ್ ಇಟ್ ಇಸ್ ಯರ್ ಡ್ಯೂಟಿ ಟು ಸೀ ದಟ್ ಎಲ್ಲಿ ತಪ್ಪಾಗಿದೆ ಸರಿ ಮಾಡಬೇಕು, ಅವ್ರ ಮೇಲೆ ಕೇಸ್ ಹಾಕ್ಸೋ ರೀತಿಯಲ್ಲಿ ಮಾಡಬೇಕು. ಮತ್ತೆ ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಅವ್ರ ಮೇಲೆ ಕೂಡ ಆಕ್ಷನ್ ತಗೋಬೇಕಂತ ನಾವು ನಮ್ಮ ಮನವಿ ಪತ್ರವನ್ನು ಚೀಫ್ ಸೆಕ್ರೆಟರಿ ಕೊಟ್ಟಿದ್ವಿ. ಒಂದು ಸಲೀಮ್ ಅಹಮದ್ ಅವರ ಒಂದ್ ಕೇಳಲಿಕ್ಕೆ ಬಯಸ್ತೀನಿ. ಆಕ್ಚುಲಿ ಕಳೆದ 2 ವರ್ಷದಿಂದ ಏನ್ ಈ ಕೊರೋನಾ ಇದೆ, ಈ ಕೊರೋನಾದ ಸಂದರ್ಭದಲ್ಲಿ ಸಾಕಷ್ಟು ಜನ ಜನಪ್ರತಿನಿಧಿಗಳು ಓವರ್ಆಲ್ ಆಗಿ ಪಕ್ಷ ಭೇದವಾಗಿ ಮಾತನಾಡ್ತಾ ಇದ್ದೀನಿ, ಓವರ್ಆಲ್ ಆಗಿ ಸಾಕಷ್ಟು ಜನ ಉಲ್ಲಂಘನೆ ಮಾಡಿದ್ದಾರೆ, ಹೈಕೋರ್ಟ್ ಕೂಡ ಚಾಟಿ ಬೀಸ್ತಾನೆ ಇದೆ, ಆದ್ರೂ ಕೂಡ ಸರ್ಕಾರ ಇದುವರೆಗೂ ಒಬ್ಬನೇ ಒಬ್ಬ ರಾಜಕಾರಣಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನ ಕೈಗೊಳ್ಳಿಕ್ಕೆ ಆಗಿಲ್ಲ. ಇದು ಬಿಟ್ಬಿಡಿ, ಅತ್ಲಗೆ ಫಸ್ಟ್ ಅಲೆಯಿಂದನು ಕೂಡ ಹೇಳ್ತಾ ಇದ್ದೀನಿ, ಒಬ್ಬರೇ ಒಬ್ರು ರಾಜಕಾರಣಿಗಳನ್ನ ತೋರಿಸ್ಬಿಡಿ, ಯಾರಾದ್ರೂ ಒಬ್ರು ಜೈಲಿಗೆ ಹೋಗಿ ಬಂದ್ರು ಅಂತ ಎನ್ ಡಿ ಎಂ ಎ ಆಕ್ಟ್ ಅಡಿಲಿ. ಈ ಸರ್ಕಾರ ಇದೊಂದು ಬೇಜವಾಬ್ದಾರಿ ಸರ್ಕಾರ. ಯಾಕಂದ್ರೆ ಈ ಸರ್ಕಾರ ಕರೋನಾನ ತಡೆಗಟ್ಟುವಂತ ಕೆಲಸ ಮಾಡ್ಲಿಲ್ಲ ಸರ್ಕಾರ. ಮೊದ್ಲೇ ಅಲ್ಲೇ ಬಂತು, ನಾವು ಹೇಳ್ತೀವಿ ಸರ್ಕಾರಕ್ಕೆ ಹೇಳ್ತಾ ಇದ್ವಿ, ಎಚ್ಚರಿಕೆ ಕೊಡ್ತಾ ಇದ್ವಿ, ಅದು ಅದನ್ನ ಮೈ ಮರೆತರು. 2ನೇ ಅಲೆಯಲ್ಲೂ ಕೂಡ ನಾವು ಸರ್ಕಾರಕ್ಕೆ ಹೇಳಿದ್ವಿ ನಿಮ್ಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಹೇಳಿ ಕೂಡ, ಇವರು ಪರ್ಚೇಸಿಂಗ್ ಅಲ್ಲಿ ವೆಂಟಿಲೇಟರ್ ಪರ್ಚೇಸ್ ಬಿಸಿ ಆಗಿದ್ರು. ನಮ್ಗೆ ಸರ್, ನಮ್ಗೆ ಪ್ರತಿದಿನ ನ್ಯೂಸ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ವೀಕೆಂಡ್ ಕರ್ಫ್ಯೂ ಬಂದಂತ ಸಂದರ್ಭದಲ್ಲಿ ಅಲ್ಲಿ ನೋಡ್ತಾ ಇರ್ತೀವಿ ಸರ್, ಪಾಪ ಏನೋ ಅವ್ರ ತಂದೆನ ಆಸ್ಪತ್ರೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಬೈಕ್ ನಿಲ್ಸ್ಬಿಟ್ಟು ಸೀಸ್ ಮಾಡ್ಬಿಡ್ತಾರೆ ಗಾಡಿಗಳನ್ನ. ಒಂದ್ ಸ್ವಲ್ಪ ಮೂಗಿನ ಕೆಳಗಡೆ ಮಾಸ್ಕ್ ಹಾಕಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ 250 ರೂಪಾಯಿ ಫೈನ್ ಅನ್ನ ಹಾಕ್ತಾರೆ. ಆ ಗಾಡಿಗಳ ಸೀಸು, ಆ ಮಾಸ್ಕ್ ಅನ್ನ ಇದ್ ಮಾಡೋದು, ಆ ತರಕಾರಿ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಮಾಡ್ಲಿಕ್ಕೂ ಕೂಡ ಬಿಡದೆ ಇರುವಂತದ್ದು, ಪೊಲೀಸರ ರೋಷವೇಷ ಅಲ್ಲಿ ಯಾವ ರೀತಿಯಾಗಿ ಜನಸಾಮಾನ್ಯರ ಮೇಲೆ ತೋರಿಸ್ತಾರೆ, ರಾಜಕಾರಣಿಗಳ ಮೇಲೆ ತೋರಿಸ್ಲಿಕ್ಕೆ ಯಾಕೆ ಧೈರ್ಯ ತೋರಿಸಲ್ಲ ಇವರು ಅಂತ ಅದೇ ಪ್ರಶ್ನೆ ನಮ್ದಿರೋದು. ಜನಸಾಮಾನ್ಯರ ಪ್ರಶ್ನೆನೂ ಅದೇ. ಹಾಕಿದ್ದು ಅದೊಂದು ರಾಜಕೀಯ ಪ್ರೇರಿತ ಅದೊಂದು ಬಿಜೆಪಿ ಕರ್ಫ್ಯೂ ಅಂತ ಹೇಳ್ಬೇಕಾಗ್ತದೆ. ಯಾಕಂತೇಳಿದ್ರೆ ನಾವ್ ಏನ್ ಪಾದಯಾತ್ರೆ ಹೊರಟ್ವಿ ಅದನ್ನ ನಿಲ್ಸ್ಬೇಕಂತ ಒಂದು ದೊಡ್ಡ ಷಡ್ಯಂತ್ರ ಅದು. ಅದ್ರಿಂದ ಈ ಸರ್ಕಾರ ಏನಿದೆ ಇವ್ರಿಗೆ ಇವರು ಸೀರಿಯಸ್ ಇಲ್ಲ, ತಗೊಂಡಿಲ್ಲ ಅರೆಸ್ಟ್ ಮಾಡಕ್ಕೂ ಸೀರಿಯಸ್ ಇಲ್ಲ ಇವರು. ಕೇವಲ ಪಾಪ ರೋಡಲ್ಲಿ ಹೋಗ್ತಾರಲ್ಲ, ನೀವ್ ಹೇಳ್ದಂಗೆ ಅವರು ಮೂಗಲ್ ಕೆಳಗಡೆ ಸ್ವಲ್ಪ ಮಾಡ್ಕೊಂಡ್ರೆ ಮಾಸ್ಕ್ ಅವ್ರ ಮೇಲೆ ಕೇಸ್ ಹಾಕೋದು, ವೆಹಿಕಲ್ ಸೀಸ್ ಮಾಡೋದು. ಅದು ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ನಮ್ಮ ರಾಜಕಾರಣಿಗಳು, ಮಂತ್ರಿಗಳು, ಅವ್ರ ಎಂಎಲ್ಎಗಳು ಮಾಡೋದು ಕೂಡ ಅವ್ರ ಮೇಲೆ ಯಾವುದೇ ಒಂದು ಆಕ್ಷನ್ ತಗೊಳ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ ಜನ ಆಶೀರ್ವಾದ ಯಾತ್ರೆ ಕೂಡ ಮಾಡಿದ್ರು, ಅವಾಗ ಕೂಡ ಇವರೇ ತಡೆಗಟ್ಟಲಿಲ್ಲ. ಒಂದು ಕೆಳಗಡೆ ಕಂಡೀಷನ್ ಅಪ್ಲೈ ಅನ್ಬಿಟ್ಟು ರಾಜಕಾರಣಿಗಳಿಗೆ ಅನ್ವಯಿಸೋದಿಲ್ಲ, ಜನಸಾಮಾನ್ಯರಿಗೆ ಮಾತ್ರ ಅಂತ ಒಂದು ಹಾಕ್ಬಿಡ್ಬೇಕು ಸರ್, ಅದೊಂದು ಕಂಡೀಷನ್ ಲೈನ್. ಈ ಸರ್ಕಾರ ಎಲ್ಲ ರೂಲ್ಸ್ ಫಾಲೋ ಮಾಡಿದ್ದಾರೆ. ಅವರೊಬ್ಬ ಎಂಎಲ್ಎ ನಿಮ್ಗೆ ಗೊತ್ತಿದೆ ಯಾದಗಿರಿಯಲ್ಲಿ ಫೈರಿಂಗ್ ಮಾಡ್ತಾರೆ, ಯಾವ್ದು ಗಾಡಿಯಲ್ಲಿ ಗುಂಡು ಹಾರಿಸ್ತಾರೆ ಸಂತೋಷವಾಗಿ. ಇದನ್ನು ಕರ್ನಾಟಕನೋ ಇಲ್ಲ ಬಿಹಾರ ಯುಪಿನ ಲೆಟ್ಸ್ ಸಿ ಸರ್. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ಕಾರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಶ್ವಥ್ ನಾರಾಯಣ್ ಅವರು ಹೇಳ್ತಾ ಇದ್ರು ಕಂಪ್ಲೇಂಟ್ ಕೊಡ್ಲಿ, ಆಮೇಲೆ ಅಲ್ಲಿನ ಪೊಲೀಸರು ಡಿ ಸಿಗಳ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ನೀವೆಲ್ಲರೂ ಕೂಡ ಕಂಪ್ಲೇಂಟ್ ಕೊಡೋಕ್ಕೆ ಹೋದಂತ ಸಂದರ್ಭದಲ್ಲಿ ನೋಡೋಣ ಅದ್ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಳ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.